ನಿವೃತ್ತ ಪೊಲೀಸ್ ಅಧಿಕಾರಿ ಉಮೇಶ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ಸರ್ ಚಂದನ್ ಶರ್ಮಾ ಮಾತಾಡ್ತಾ ಇದ್ದೀನಿ. ಚಂದನ್ ಶರ್ಮಾ ಅವರೇ ನಮಸ್ಕಾರ. ನಮಸ್ಕಾರ. ಕ್ಷಮಿಸಿ, ನೀವು ಭಾಳ ಹೊತ್ತಿಂದ ಲೈವಲ್ಲಿ ಇದ್ರಿ, ನಾನು ಮಾತಾಡ್ಸೋಕ್ಕಾಗಿಲ್ಲ. ಐ ಅಪಾಲಜೈಸ್, ಐ ಆಮ್ ಸಾರಿ. ಈಗ ಈ ವಿಷಯ ಗೊತ್ತು ಸರ್ ನಿಮಗೆ? ಗೊತ್ತು ಸರ್, ಈ ಥರ ಚೀಟರ್ಗಳು ಸಾಮಾನ್ಯವಾಗಿದ್ದವ್ರಿಗೆಲ್ಲ ನಾವು ಬೇಜಾನ್ ಜನ ಏನೇನು ಮಾಡ್ತಾ ಇದ್ವಾಗ ಈ ನಡುವೆ ಈ ಥರದವ್ರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಬೆಳವಣಿಗೆ ಯಾಕಾಗಿದೆ ಅಂತಂದ್ರೆ ನಾವು ಮಾಡ್ಕೊಂಡಿರ್ತಕ್ಕಂಥ ಪಾಪಕೂಪಗಳಿಂದ. ಬೆಂಗಳೂರು ಸಿಟಿನಲ್ಲಿ ಒಂದಷ್ಟು ಜನ, ಒಂದು 20 ಜನ 25 ಜನ ನಾವು ಸ್ವಲ್ಪ ರುಬ್ಬರ್ನ ಇಟ್ಕೋಬೇಕು. ಅಂದ್ರೆ ಈ ಜಾತಕಗಳನ್ನ ಅವರಿಂದ ಪ್ರತಿದಿನ ಜಾತಕಗಳನ್ನ ರೆಡಿ ಮಾಡ್ತಕ್ಕಂಥ, ಜಾತಕ ತಯಾರು ಮಾಡಿಸುವಂತ ಅಧಿಕಾರಿಗಳು ಬೇಕು. ಈಗ ಬಂದವ್ರು ಏನ್ ಮಾಡ್ತಾರೆ, ಒಂದೊಂದು ವರ್ಷ ಎರಡೆರಡು ವರ್ಷ ಹೊರಟೋಗ್ಬಿಡ್ತಾರೆ ಸಂತೆ ವ್ಯಾಪಾರ ಮಾಡ್ಕೊಬಿಟ್ಟು. ಆ ಜಾತಕಗಳು ತಯಾರು ಮಾಡದೇ ಇರೋದ್ರೆ ಈ ಪ್ರಾಬ್ಲಮ್ ಸಿಗಾಕೋತಾ ಇರೋದು ಇವರು. ಈಗ ಒಬ್ಬ ಅಧಿಕಾರಿಗಳು ಒಂದ್ 10 ವರ್ಷ 12 ವರ್ಷ 15 ವರ್ಷ ಅಧಿಕ ಪೊಲೀಸ್ ಸ್ಟೇಷನ್ ಗಳಲ್ಲಿ ಇದ್ಬಿಟ್ರೆ ಇಂಥವ್ರಿಗೆಲ್ಲಾನು ನಾವು ತಗೋಳೋ, ಇವ್ರು ಜಾತಕ ತಯಾರು ಮಾಡುವಂತದ್ದು, ಆಮೇಲೆ ಇವ್ರು ಯಾರು, ಇವ್ರ ಕಥೆ ಏನು, ಆಮೇಲೆ ಯಾವಾಗ ಅವಾಗಲೇ ಇಂಥ ಕಳೆಗಳನ್ನೆಲ್ಲ ಹಂಗೆ ಕಿತ್ತಾಕ್ಬೇಕು, ಹೆಂಗ್ ಒಳಗಡೆ ತುಳಿದ್ಬಿಟ್ಟು ಗೊಬ್ಬರ ಮಾಡ್ಬಿಡ್ಬೇಕು, ಇದೆಲ್ಲ ಇರುತ್ತೆ. ಈಗ ಇವ್ರು ಅವ್ರನ್ನ ಗೊಬ್ಬರ ಮಾಡ್ತಾ ಕೂತವ್ರು, ಯಾಕೆಂದ್ರೆ ಇವ್ರು ಮಾಡ್ಕೊಂಡಿರ್ತಕ್ಕಂಥದ್ದೇ ಅದು. ಬೆಂಗಳೂರು ಸಿಟಿ ಹಂಗಾಗಲ್ಲ ಸರ್, ದಿಸ್ ಇಸ್ ನಾಟ್ ಎ ತಾಲೂಕ ಲೆವೆಲ್, ಆ ಡಿಸ್ಟಿಕ್ ಲೆವೆಲ್. ಬೆಂಗಳೂರು ಸಿಟಿ ಇಟ್ ಈಸ್ ಲೈಕ್ ಎ ಓಷನ್. ಇದ್ರೊಳಗಡೆ ಬಂದು ಓಡಾಡ್ಬೇಕು, ತಿಳ್ಕೊಬೇಕು ಅಂತಂದ್ರೆ ಮಿನಿಮಮ್ ಮನ್ಸಿಗೆ 5 ವರ್ಷ ಬೇಕು. 5 ವರ್ಷ ಆದ್ಮೇಲೆ ಕೆಲಸ ಪ್ರಾರಂಭ ಆಗ್ತದೆ. ಅಲ್ಲಿವರೆಗೂ ಇವ್ನು ಏನು ಮಾಡೋಕ್ಕಾಗುದಿಲ್ಲ. ಅಲ್ಲಿವರೆಗೂ ಪೊಲೀಸ್ ಅವ್ರದ್ದು ಇನ್ಫಾರ್ಮೇಶನ್, ಅವ್ರು ಏನ್ ಹೇಳೋದ್ ಕೇಳ್ತಾರಲ್ಲ, ಅವ್ರು ಕೊಟ್ಟು ತೀಸ್ಕೊಂಡು ತಂದ್ಕೊಂಡು ಊಟ ತಿನ್ಕೊಂಡು ಮಾಡ್ಕೊಂಡಿರ್ಬೇಕಾಗುತ್ತೆ. ಆದ್ರೆ ಈ ಬೆಂಗಳೂರು ಸಿಟಿ ಅಂತ ಅದರಲ್ಲಿ ಒಳ್ಳೆ ಅಧಿಕಾರಿಗಳನ್ನ ತಗೊಂಡ್ಬಂದು ಇಟ್ಕೊಂಡು ಆಮೇಲೆ ಈ ತರದವ್ರ ಎನ್ಸೈಕ್ಲೋಪೀಡಿಯಾಗಳನ್ನೇ ತಯಾರು ಮಾಡ್ಬೇಕು. ಈ ತರ ಸ್ಯಾಂಟ್ರೋ, ಬೆನ್ಸು, ಫನ್ಸು, ಈ ಸ್ಕಾರ್ಪಿಯೋ, ಗೀರ್ಪಿಯೋ ಇಂಥವ್ರದ್ದೆಲ್ಲರೂ ಡೀಟೇಲ್ ಎನ್ಸೈಕ್ಲೋಪೀಡಿಯಾಗಳು ತಯಾರು ಮಾಡ್ಕೊಂಡು ಕೂತ್ಕೊಂಡು ಇವ್ರಿಗೆ ಬ್ಯಾಟಿಂಗ್ ಮಾಡ್ಬೇಕು. ಅವಾಗ ಈ ಡೆಮೋಕ್ರೆಟಿಕಲ್ ಸೆಟಪ್ಗೆ ಇಂಥ ಅವಮಾನ ಎಲ್ಲ ಆಗಲ್ಲ. ಇವ್ರು ಮಾಡ್ಕೊಂಡಿರ್ತಕ್ಕಂಥ ಅದಕ್ಕೆ ಈ ಅವಮಾನಗಳೆಲ್ಲ ಆಗ್ತಾ ಇರುವಂತದ್ದು. ಎಲ್ಲರ ನಂಬರ್ ಹಾಕೋತಾರೆ, ಎಲ್ಲರ ನಂಬರು ಸೇವ್ ಮಾಡ್ಕೋತಾರೆ. ಈಗೇನು ಯಾವ ಒಬ್ಬ ಸಣ್ಣ ರಸ್ತೆಯಲ್ಲಿ ಓಡಾಡಿರೋ ಭಿಕ್ಷುಕನ ಹತ್ರನು ಮೊಬೈಲ್ ಇರ್ತದೆ, ಅವ್ನು ಬೇಕಾಗಿರೋದೇ ಸೆಲ್ಫಿ ಫಟ್ ಅಂತ ಹಾಕೊಬಿಡ್ತಾನೆ. ಆಮೇಲೆ ಅಧಿಕಾರಿಗಳನ್ನ ಬಫ್ ಮಾಡ್ಬೇಕು ಅಂತ ಇರ್ತಾವ್ರು ಸಮಾಜದಲ್ಲಿ ತುಂಬಾ ಜನ ಇರ್ತಾರೆ. ಮೊಬೈಲ್ಗಳಲ್ಲಿ ಎಲ್ಲಾರ ಹೆಸರು ಹಾಕೊಬಿಡ್ತಾರೆ, ಕ್ಯಾಬಿನೆಟ್ ಫುಲ್ಲು ಕ್ಯಾಬಿನೆಟ್ ಬಂದು ದಿವಸನೇ ಅದನ್ನೆಲ್ಲ ನಂಬರ್ ಹಾಕೊಬಿಟ್ಟು ಎಲ್ಲಾರದು ಕ್ಯಾಬಿನೆಟ್ ನಂಬರ್ ಹಾಕೊಬಿಡ್ತಾನೆ. ನಾವೇನಾರ ಫೋನ್ ತಗ್ ನೋಡ್ಬಿಟ್ರೆ ಗಾಬರಿ ಆಗ್ಬಿಟ್ಟು ಓಡೋಗ್ಬಿಡ್ಬೇಕು, ಇದಕ್ಕೆ ಜಾಬಳ ಮಾದರಿ ತಗೊಂಡು ಆ ತರ ಮಾಡಿ ಇಟ್ಬಿಡ್ತಾರೆ ಇಂತ ನನ್ನ ಮಕ್ಕಳು. ಅದಕ್ಕೆ ಇಂಥವ್ರು ರಿಪೇರಿ ಮಾಡೋದಕ್ಕೆ ಒಂದ್ ಸ್ವಲ್ಪ ಒಳಗೆ ಮೀಟರ್ ಇರೋ ಅಧಿಕಾರಿಗಳು ಬೇಕು. ಮಾಡ್ಕೊಂಡು ಸರ್ ಸರ್ ಈಗ ಕ್ಷಮಿಸಿ ಇಂಟ್ರಪ್ಟ್ ಮಾಡ್ತಾ ಇದ್ದೀನಿ. ರುಬ್ಬೋರ್ ಬೇಕು, ಮೀಟ್ರ್ ಇರೋ ಅಧಿಕಾರಿಗಳು ಬೇಕು ಅಂತೀರಿ. ಒಬ್ಬ ಡಿ ವೈ ಎಸ್ ಪಿ ಫೋನ್ ಮಾಡಿ ಸರ್ ಅದು ಹೆಂಗೆ ಮಾಡಿಸ್ಕೊಡ್ತೀರಾ ಸರ್ ಸ್ವಲ್ಪ ಹೇಳಿ ಸರ್ ಅಂತಾರೆ, ಎಲ್ಲಿ ರುಬ್ತಾರೆ ಸರ್ ಅವರು? ಇದು ಏನಾಗ್ತದೆ ಅಂದ್ರೆ, ಒಂದು ಇದ್ರ ವಿಚಾರಗಳು ನಮ್ಮ ಅಧಿಕಾರಿಗಳು ಕೆಲವಷ್ಟು ಜನಕ್ಕೆ ಇವಾಗ ಗೊತ್ತಾಗಿರ್ತದೆ. ಯಾಕೆಂದ್ರೆ ಇವ್ರು ತುಂಬಾ ದಿವಸ ಅವ್ರ ಒಡನಾಟದಲ್ಲಿ ಇರುವುದಿಲ್ಲ, ಇವ್ನು ಯಾರು ಅಂತ ಗೊತ್ತಿರುವುದಿಲ್ಲ. ಈಗ ನಾವು ಕೆಲವಷ್ಟು ಜನ ಇಂಥ ಫ್ರಾಡ್ಗಳನ್ನ ನಾವು ಕೇಳ್ತಾ ಇದ್ವಿ. ಚಿನ್ನಿ ಸ್ವಲ್ಪ ಡೋರ್ ಮುಚ್ಕೋಪ್ಪ. ನಾವು ಇಂಥವ್ರ ಜೊತೆ ಒಡನಾಟ ಮಾಡ್ತಾ ಇದ್ವಿ ನಾವು ಸಾಮಾನ್ಯವಾಗಿ ಅವಾಗೆಲ್ಲ. ಅವಾಗ ಇವ್ರದೆಲ್ಲ ತಯಾರು ಮಾಡ್ಕೊಳ್ತಾ ಇದ್ವಿ. ಅವಾಗ ಈ ತರದ್ದೆಲ್ಲ ಮಾಡೋದಕ್ಕೆ ಕಂಟ್ರೋಲ್ ಇರ್ತಾ ಇತ್ತು. ಇವಾಗ ಇವ್ರಿಗೆ ಗೊತ್ತು, ಇವ್ರು ಇರುವುದಿಲ್ಲ, ಇವ್ರು ಹೊಟ್ಟೋಗ್ಬಿಡ್ತಾರೆ ಸಂತೆ ಮುಗಿಸ್ಕೊಂಡು, ಸಾಯಂಕಾಲದ ಹೊತ್ತು ಮಂಗಳವಾರ ಸಂತೆ ಮುಗಿಸ್ಕೊಂಡು ಹೊಟ್ಟೋಗ್ಬಿಡ್ತಾರೆ ಅಂತ ಇವ್ರಿಗೂ ಗೊತ್ತು. ಅದು ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು. ಅದಕ್ಕೆ ಚಿಕಿತ್ಸೆ ಆಗ್ಬೇಕಲ್ಲ, ಈಗ ಪೊಲೀಸ್ ಇಲಾಖೆನಲ್ಲಿ ಪ್ರಾಪರ್ ಆಗಿ ಆಗ್ಬೇಕು. ಒಂದಷ್ಟು ಜನ ಒಳ್ಳೆಯವ್ರನ್ನ ತಗೊಂಡ್ಬಂದು ಇಟ್ಕೋಬೇಕು. ಅವ್ರು ಕೆಲಸ ಮಾಡಲಿಲ್ಲ ಅಂದ್ರೆ ಎತ್ಪಿಸಾಗ್ಲಿ, ತಗೋ ಬೀಜರ್, ರಾಯಚೂರು, ಗುಲ್ಬರ್ಗ, ಅದು ಬೇರೆ ವಿಚಾರ. ಕೆಲಸ ಮಾಡ್ತಕ್ಕಂಥವ್ರನ್ನ ಒಂದು 50 ಜನ 100 ಜನನೂ ಹಾಕೋಲ್ಲ. 50 ಜನ ಗಟ್ಟಿ ಇರ್ತಕ್ಕಂಥವ್ರನ್ನ ಬಾ ನಾವು ಪೋಸ್ಟ್ ಮಾಡ್ತಾ ಇದೀವಿ. ಇಂಥವ್ರಿಗೆ ಎಲ್ಲರಿಗೂ ಎನ್ಸೈಕ್ಲೋಪೀಡಿಯಾ ತಯಾರು ಮಾಡ್ಬೇಕು ಅಂತ ಹೇಳಿದ್ರೆ ಏನು ದೊಡ್ಡ ಕೆಲಸ ಅಲ್ಲ ಸರ್. ಇವ್ರದ್ದೆಲ್ಲ ಇವ್ರನ್ನೆಲ್ಲ ಒಂದು ವಾರದಲ್ಲಿ ತಗೊಬಂದು ಎಡೆಮುರಿ ತಗೊಬಂದು ಕಟ್ಬಿಡ್ಬೋದು. ಓಡೋಗ್ಬಿಡ್ತಾರೆ ಇವ್ರು ಬೆಂಗಳೂರು ಬಿಟ್ಬಿಟ್ಟು ಫುಲ್ಲು. ಭಯ ಅವ್ನು ಯಾವನೋ ಖತರ್ನಾಕಪ್ಪ, ಅವ್ನು ಸವಸ ಬೇಡ ಅನ್ಬಿಟ್ಟು ಅಂತ. ಅದು ಭಯ ಇಲ್ದೇ ಇರೋದು ಇದೆಲ್ಲ ಕಾರಣ. ಇದು ಎಲ್ಲಾರ್ದು ಸೇವ್ ಮಾಡ್ಕೊಳ್ತಾರೆ, ಎಲ್ಲಾರ್ದು ಎಲ್ಲಾರ ಜೊತೆನು ಈ ತರ ರೋಪ್ಗಳಾಗ್ತಾರೆ. ಏ ಏನ್ರಿ ಹೇ ಮಂಜುನಾಥ್ ಅಂತ ನಂಗೆ ಗೊತ್ತಿಲ್ಲ, ನನ್ನ ಕ್ಲೋಸ್ ಫ್ರೆಂಡು ಅಂತ ಅವನು. ಹಂಗಂದಾಗಲೇ ಅಷ್ಟೊತ್ತಾಗ್ಲೇನೆ ಅವ್ನು ಎಲ್ಲಿದ್ದಾನೆ ನೋಡ್ಬಿಟ್ಟು ಅಷ್ಟೊತ್ತಾಗ್ಲೇನೆ ಅವನಿಗೆ ಹಗ್ಗ ಹಾಕ್ಬಿಡ್ಬೇಕು. ಆಕ್ಚುಲಿ ತಗೊಬಂದು ಜೀಪ್ ಕತ್ತಾಕಬಿಡ್ಬೇಕು. ಅಂದ್ರೆ ಪೊಲೀಸ್ ಈ ತರ ಓಪನ್ ಆಗಿ ಮಾತಾಡಿದಾಗ ಪೊಲೀಸ್ ಅಧಿಕಾರಿಗಳಿಗೆ ಸಾಮಾನ್ಯ ಜನ ಏನನ್ಕೋತಾರೆ ಹೇಳಿ? ಏ ಏನು ಪೊಲೀಸರು ಅಂದ್ರೆ ಈ ತರ ಬಿಡು ಅನ್ನೋ ಮಟ್ಟಕ್ಕೆ ಆಗೋಗ್ಬಿಡ್ತದೆ. ಪೊಲೀಸರು ಅಂದ್ರೆ ಇಂಥ ಚೀಟರ್ಗಳಿಗೆ ಆಗ್ಲಿ, ರೌಡಿಗಳಿಗೆ ಆಗ್ಲಿ, ಆಮೇಲೆ ಪಾತಕ ಲೋಕದಲ್ಲಿ ಇರ್ತಕ್ಕಂಥವ್ರಿಗೆ ಆಗ್ಲಿ ಭಯಂಕರ ಭಯ ಇರಬೇಕು. ಇವ್ರು ಸಾವಾಸ ಬೇಡಪ್ಪ ಅಂತ. ನಾವು ಆರ್ಡಿನರಿ ಜನರ ಹತ್ರ ನಾವು ಆರ್ಡಿನರಿ ಆಗಿ ತುಂಬಾ ಸರಳವಾಗಿರ್ಬೇಕು. ಇವ್ರ ಜೊತೆ ಬಹಳ ಕಟುವಾಗಿ ನಡ್ಕೋಬೇಕಾಗ್ತದೆ. ನಾವು ಎಲ್ಲಿ ಫೇಲ್ ಆಗ್ತೀವಿ ಅಂದ್ರೆ ಇಂಥವ್ರನ್ನ ಡೀಲ್ ಮಾಡ್ತಾ ಇರುವಂತ ಸಮಯದಲ್ಲಿ
ಇವ್ರು ಯಾರು ಅಂತ ತಿಳ್ಕೊಳ್ಳದೆ ಇರುವಂತದ್ರಲ್ಲಿ ಇವ್ರ ಬ್ಯಾಕ್ ಗ್ರೌಂಡ್ ಏನು ಅಂತ ತಿಳ್ಕೊಳ್ಳೋದ್ರಲ್ಲಿ ಫೇಲ್ ಆದಾಗ ಪೊಲೀಸ್ ಇಲ್ಲ ಪೊಲೀಸ್ ಆಫೀಸರ್ ಗಳು ಈ ತರ ಮಾತಾಡ್ತಕ್ಕಂಥದ್ದಕ್ಕಾಗುತ್ತೆ. ಎಸ್ ಸರ್, ಎಸ್ ಸರ್, ಎಸ್ ಸರ್, ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್.